ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮೆಲ್ಲರ ಸ್ನೇಹಿತ ಮಿಸ್ಟರ್ ಮುಲ್ತಾನಿ ಈ ಒಂದು ಸಂಚಿಕೆಯಲ್ಲಿ ಇತಿಹಾಸಕ್ಕೆ ಸಂಸದಾಗೆ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ಲಿದ್ದೇವೆ ಅದು ನಿಮ್ಮ ಕೆ ಪಿ ಎಸ್ ಸಿ ಕೆ ಎಸ್ ಪಿ ಎಸ್ ಐ ಜೊತೆಗೆ ಜಿ ಪಿ ಎಸ್ ಟಿ ಆರ್ ಟಿ ಟಿ ಒಂದು ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತಕಾರಿ ಆಗಿದೆ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಅಕಾಡೆಮಿಯ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ಭಾರತದ ಅತಿದೊಡ್ಡ ಕಲಿಕಾ ವೇದಿಕೆಯಾಗಿ ಅಕಾಡೆಮಿ ಆ್ಯಪ್ ಎಮ್ ಎಲ್ ಎರಿಗಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸ್ಟಡಿ ಫ್ರಮ್ ಹೋಮ್ ಮನೆಯಲ್ಲಿ ಕುಳಿತುಕೊಂಡು ಅಧ್ಯಯನವನ್ನು ಮಾಡ್ಬೋದು ಪರ್ ಡೇ ಇಲ್ಲಿ ನೀವು ಹದಿನೆಂಟು ರೂಪಾಯಿ ವ್ಯಯನ ಮಾಡಬೇಕಾಗತ್ತೆ ಇಲ್ಲಿ ಪ್ಲಸ್ ಮೆಂಬರ್ಶಿಪ್ಪನ್ನು ಪಡ್ಕೊಳ್ಳೋಕ್ಕೆ ನಂತರದಲ್ಲಿ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ನೇರವಾಗಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೋದು ನಿಮಗಾಗಿಯೇ ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ವ್ಯವಸ್ಥಿತವಾಗಿ ವಿನೂತನವಾಗಿ ವಿನ್ಯಾಸಗೊಳಿಸಲಾಗಿದೆ ಅದ್ರ ಜೊತೆಗೆ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಇಲ್ಲಿ ನಿಮಗಾಗಿ ನೀಡಲಾಗಿದೆ ಅಂತಕ್ಕಂಥದ್ದು ಯಾವುದು ನಿಮಗೆ ಸರಿ ಬಂದತ್ತೆ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದಾಗಿದೆ ಭಾರತದ ದೊಡ್ಡ ಅನಿಲ ಆನ್ಲೈನ್ ಕಿಲ್ಕ ವೇದಿಕೆಯಾಗಿದೆ ಈಗಲೇ ಪ್ಲೇಸ್ಟೋರಿಗೆ ಹೋಗಿ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ ಫಸ್ಟ್ ಫೇಸ್ ಈ ರೀತಿಯಾಗಿ ಕಾಣುತ್ತೆ ಕರ್ನಾಟಕ ಪಿ ಎಸ್ ಸಿ ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಕ್ಕಂಥ ಒಂದು ಏನು ಕರ್ನಾಟಕ ಸರ್ಕಾರ ನಡೆಸ್ತದೆ ಪರೀಕ್ಷೆಗಳನ್ನು ಆ ಎಲ್ಲ ಪರೀಕ್ಷೆಗಳಿಗೆ ನಿಮಗೆ ಟ್ರೈನನ್ನು ಇಲ್ಲಿ ಮಾಡಲಾಗತ್ತೆ ಸಬ್ಸ್ಕ್ರಿಪ್ಷನ್ ಈ ರೀತಿಯಾಗಿದೆ ತ್ರೀ ಮಂತ್ಸ್ ಇದೆ ನಂತರದಲ್ಲಿ ಸಿಕ್ಸ್ ಮಂತ್ಸ್ ಇದೆ ಒನ್ ಮಂತ್ ಇದೆ ನಂತರ ಟ್ವೆಲ್ ಮಂತ್ಸ್ ಇದೆ ಯಾವ ರೀತಿಯಾಗಿ ನೀವು ಅಧಿಕ ಅವಧಿ ಇರ್ತಕ್ಕಂಥ ಕೋರ್ಸನ್ನು ಆಯ್ಕೆ ಮಾಡ್ಕೊತೀರಿ ನಿಮ್ಮ ಅಮೌಂಟ್ ಕೂಡ ಏನಂದರೆ ರಿಡ್ಯೂಸ್ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಇಲ್ಲೊಂದು ಇನ್ನೊಂದು ಬೆನಿಫಿಟ್ ನಿಮಗೆ ಸಿಗುತ್ತೆ ಅದು ಏನಂದರೆ ಐ ಎಮ್ ಎಮ್ ಎಸ್ ಎ ಬಿ ಅಂತಕ್ಕಂಥ ರೆಫರಲ್ ಕೂಡನ್ನು ಬಳಸಿದ್ದಾದರೆ ಆದರೆ ನಿಮಗೇನಾಗುತ್ತೆ ಅಂದರೆ ಟೆನ್ ಪರ್ಸೆಂಟ್ ಏನಾಗುತ್ತಂದ್ರೆ ಡಿಸ್ಕೌಂಟ್ ಸಿಗುತ್ತೆ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪರಿಶ್ರಮಕ್ಕೆ ನಿಮ್ಮದೊಂದು ಚಿಕ್ಕ ಲೈಕ್ ಇರಲಿ ಅಂತ ಕೇಳ್ಕೊತೀನಿ ಜೊತೆಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ನೇರವಾಗಿ ವಿಷಯಕ್ಕೆ ಹೋಗೋಣ ಎಸ್ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿಯಾಗಿದೆ ಬರವಣಿಯ ಕೃತಿ ಯಾವುದು ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನು ನೋಡೋದಾದರೆ ತಾರಿಕೆ ಫರಿಶ್ತಾ ಫಿರೋಜ್ ಫಿರೋಶಾಹಿ ತುಜಕ್ಕಿ ಬಾಬರಿ ಜಿಯೋಗ್ರಫಿ ಅಂಥೇಳಿ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಎಸ್ ಕಮೆಂಟ್ಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಬರವಣಿಯ ಕೃತಿ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ ತಾರಿಖ್ ಎ ಫಿರೋಜ್ ಶಾಹಿ ಯಾವುದು ತಾರಿಖ್ ಎ ಫಿರೋಜ್ ಶಾಹಿ ಆಪ್ಷನ್ ಬಿ ಅಂತ ಉತ್ತರ ಇತಿಹಾಸಕ್ಕೆ ಸಂಬಂಧಿಸಿದಂಥ ಆಧಾರಗಳನ್ನು ನಾವು ಅಧ್ಯಯನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಕೃತಿಗಳು ನಮಗೇನೆಂದರೆ ಆಧಾರವಾಗಿ ಈ ಕಾರ್ಯವನ್ನು ನಿರ್ವಹಿಸ್ತವೆ ವಿದೇಶಿಯ ಸಾಹಿತ್ಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ಎಲ್ಲ ಕೃತಿಗಳನ್ನ ಅಧ್ಯಯನವನ್ನು ಮಾಡ್ತೀವಿ ಈ ಒಂದು ಆಧಾರಗಳನ್ನು ನಾವು ಎರಡು ರೀತಿಯಲ್ಲಿ ವಿಂಗಡಣೆ ಮಾಡ್ತೇವೆ ಮೊದಲನೇದಾಗಿ ಸಾಹಿತ್ಯಿಕ ಆಧಾರಗಳು ನಂತರದಲ್ಲಿ ಪುರಾತತ್ವ ಆಧಾರಗಳಂತೇಳಿ ಆ ಸಾಹಿತ್ಯಿಕ ಆಧಾರಗಳನ್ನೇ ಲಿಖಿತ ಮತ್ತು ಮೌಖಿಕ ಅಂತ ಬರುತ್ತೆ ಆ ಲಿಖಿತದಲ್ಲಿ ದೇಶ ಸಾಹಿತ್ಯ ಮತ್ತು ವಿದೇಶ ಸಾಹಿತ್ಯ ಅಂತ ಬರುತ್ತೆ ಆ ವಿದೇಶ ಸಾಹಿತ್ಯದಲ್ಲಿ ಇದು ಬರ್ತದೆ ಅಂತಕ್ಕಂಥದ್ದು ಫಿರೋಜ್ ಫಿರೋಶಾಹಿ ಇದು ಏನಂದರೆ ಬರವಣಿ ಬರೆದಂಥ ಒಂದು ಕೃತಿಯಾಗಿದೆ ನಂತರದಲ್ಲಿ ಫಸ್ಟ್ ಒನ್ ಆಪ್ಷನ್ ಏನು ನೋಡ್ತಾ ಇದ್ದರೆ ಎ ಫರಿಷ್ತಾ ಅಂತಕ್ಕಂಥದ್ದು ತಾರಿಖ್ ಎ ಫರಿಷ್ತಾ ಇದು ಫರಿಷ್ತಾ ಅಂತಕ್ಕಂಥ ಒಬ್ಬ ವಿದೇಶಿ ಸಾಹಿತ್ಯ ಬರೆದಿರ್ತದೆ ಅಂತಕ್ಕಂಥದ್ದು ಇನ್ನು ತುಜಕ್ಕಿ ಬಾಬರಿ ಅಂತಿದೆ ತುಜಕ್ಕಿ ಬಾಬರಿ ಇದು ಬಾಬರ್ನಿಗೆ ಸಂಬಂಧಿಸಿದಂಥ ಒಂದು ಕೃತಿಯಾಗಿದೆ ಬಾಬರ್ ಇದನ್ನು ರಚನೆ ಮಾಡಿದ್ದಾನೆ ತುಜಕ್ಕಿ ಬಾಬರಿ ನಂತರದಲ್ಲಿ ಇನ್ನೊಂದು ಇದೆ ಜೋಗ್ರಫಿ ಅಂತಕ್ಕಂಥದ್ದು ಜೋಗ್ರಫಿ ಇದು ಟಾಲೇಮಿ ಬರೆದಂಥ ಒಂದು ಕೃತಿಯಾಗಿದೆ ಯಾರು ಟಾಲೇಮಿ ವಿದೇಶ ಸಾಹಿತ್ಯದಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ತಾರೀಕೆ ಫಿರೋಶಾಹಿ ಬರೋನಿ ತಾರೀಖೆ ಫರಿಷ್ತಾ ಫರಿಶ್ತಾನೇ ರಚನೆ ಮಾಡಿದ್ದಾರೆ ಹೆಸರು ಅದರಲ್ಲಿದೆ ತುಜಕಿ ಬಾಬರಿ ಇಲ್ಲೂ ಕೂಡ ಹೆಸರಿದೆ ಬಾಬರ್ ಜೋಗ್ರಫಿ ಟಾಲೆಮಿ ರಚನೆ ಮಾಡಿದ್ದಾನೆ ಇದಷ್ಟೇ ಅಲ್ಲಿದೆ ವಿದೇಶ ಸಾಹಿತ್ಯಗಳಲ್ಲಿ ನೋಡೋದಾದರೆ ಮೆಗಾಸ್ತನಿಸನ ಇಂಡಿಕಾ ಬರುತ್ತೆ ಯಾವುದು ಮೆಗಾಸ್ತನಿಸನ ಇಂಡಿಕಾ ಕೃತಿ ಬರುತ್ತೆ ನಂತರದಲ್ಲಿ ಇನ್ನೊಂದು ನೋಡೋಣ ಪಾಹಿಯಾನನ ಗೋಕೋಕಿ ಅಂತಕ್ಕಂಥದ್ದು ನಂತರದಲ್ಲಿ ಯಾವುದು ಬರುತ್ತೆ ಪಾಹಿಯಾನ್ ಗೋಕೋಕಿ ಕೆಲವೊಂದು ಪಠ್ಯಪುಸ್ತಕದಲ್ಲಿ ಇದನ್ನು ಫೋಕೋಕಿ ಅಂತ ಕರೀತಾರೆ ಗೋಕೋಕಿ ನಂತರದಲ್ಲಿ ಹುವೆನ್ ಸ್ಥ್ಯಾಂಗ್ ಸಿ ಕಿ ಇಲ್ಲಿ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಯಾರು ಹೂವೆನ್ ಸ್ಥ್ಯಾಂಗ್ ಪಾಹಿಯಾನ್ ಮತ್ತು ಹುವೆನ್ ಸಾಂಗ್ ಸಿ ಯು ಕಿ ಪಾಹಿಯಾನ್ ಗೋಕೋಕಿ ಇದು ವಿದೇಶಿ ಸಾಹಿತ್ಯದಲ್ಲಿ ನಾವು ಈ ಪ್ರಮುಖ ಕೃತಿಗಳನ್ನು ಅಧ್ಯಯನ ಮಾಡ್ತೇವೆ ಅಷ್ಟೇ ಅಲ್ಲದೆ ದೇಶೀಯ ಸಾಹಿತ್ಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು ಹಾಲಿನ ಗಥಾಸಪ್ತಶತಿ ಆಗಿರ್ಬೋದು ವಿಶಾಖದತ್ತನ ಮುದ್ರಾ ರಾಕ್ಷಸ ಕಲ್ಹಣನ ರಾಜ ತರಂಗಿನಿ ಬಾನಭಟ್ಟನ ಹರ್ಷಚರಿತೆ ಚಾಂದ ಬರ್ದಯ್ಯ ಪೃಥ್ವಿರಾಜ್ ರಾಸು ಪಂಪನ ವಿಕ್ರಮಾರ್ಜುನ ವಿಜಯ್ ಜೊತೆಗೆ ಸಂಗಮ್ ಸಾಹಿತ್ಯಗಳನ್ನು ಕೂಡ ಅಧ್ಯಯನವನ್ನು ಮಾಡ್ತೀವಿ ಯಾವುದಾದ್ರೂ ಒಂದು ಕೃತಿಯ ಬಗ್ಗೆ ಲೇಖಕರ ಹೆಸರನ್ನು ಇಲ್ಲಿ ಕೇಳ್ಬೋದು ಇದು ಇತಿಹಾಸದ ಅಧ್ಯಯನಕ್ಕೆ ಇರ್ತಕ್ಕಂಥ ಆಧಾರಗಳಲ್ಲಿ ಲಿಖಿತ ಮತ್ತು ಮೌಖಿಕ ಸಾಹಿತ್ಯ ಅಂತೇಳಿ ಎರಡು ರೀತಿಯಲ್ಲಿ ನಾವು ಈ ಸಾಹಿತ್ಯಕ ಆಧಾರಗಳಲ್ಲಿ ವಿಂಗಡಣೆ ಮಾಡಿ ಅದರಲ್ಲಿ ದೇಶೀಯ ಮತ್ತು ವಿದೇಶ ಸಾಹಿತ್ಯ ಅಂತೇಳಿ ಅಧ್ಯಯನವನ್ನು ಮಾಡಬೇಕಾಗತ್ತೆ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಬಳ್ಕೊತೀ ಬ ಒಂದು ಅರ್ಥ ಮಾಡ್ಕೊಳ್ತೀನಿ ಮುಂದಿನದಾಗಿ ಆ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಅಂಶ ನೆನಪಿಟ್ಕೊಳ್ಬೇಕಿಲ್ಲಿ ಎಂದರೆ ಸಾಹಿತ್ಯಿಕ ಆಧಾರಗಳಾದಮೇಲೆ ಪುರಾತತ್ವ ಆಧಾರಗಳು ಅಂತ ಬರುತ್ತೆ ಅದನ್ನು ನೀವು ಒಂದು ಚಿಕ್ಕ ಸೂತ್ರದ ಮುಖಾಂತರ ನೆನಪಿಟ್ಕೊಳ್ಬೋದು ಸ್ಮಶಾನ ಅಂತ ಕರಿತಾರೆ ಏನಿದು ಸ್ಮಶಾನ ಅಂತಕ್ಕಂಥ ನೋಡಿದರೆ ಸ್ಮರಣ ಸ್ಮಾರಕಗಳು ಶಾ ಅಂದರೆ ಶಾಸನಗಳು ನ ಅಂದರೆ ನಾಣ್ಯಗಳು ಅಂಥೇಳಿ ಬರುತ್ತೆ ಈ ಒಂದು ರೀತಿಯಾಗಿ ನೀವು ಪುರಾತತ್ವ ಆಧಾರಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೋದು ಸರಳವಾಗಿ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದ ನದಿ ಯಾವುದು ಅಂತ ಕೇಳಿದ್ದಾರೆ ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದಂಥ ನದಿ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಚರಿತ್ರೆ ಪೂರ್ವ ಭಾರತವನ್ನು ಅಧ್ಯಯನ ಮಾಡ್ತಿರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆ ಅಲ್ಲಿ ನಮಗೆ ಗೋಚರ ಆಗುತ್ತೆ ನಿಮ್ಮ ಆಯ್ಕೆಗಳು ಗಂಗಾ ನದಿ ನಂತರದಲ್ಲಿ ಬ್ರಹ್ಮಪುತ್ರ ನದಿ ಸಿಂಧೂ ನದಿ ಮತ್ತು ನರ್ಮದಾ ನದಿ ಅಂಥೇಳಿ ಇದೆ ಸರಿಯಾದಂಥ ಉತ್ತರ ಯಾವುದಂದರೆ ಇಲ್ಲಿ ಯಾವುದು ನರ್ಮದಾ ನದಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ನರ್ಮದಾ ನದಿಯು ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತದೆ ಅವುಗಳಂದರೆ ಫಸ್ಟ್ ಒನ್ ಯಾವುದಂದರೆ ಉತ್ತರದ ಉತ್ತರದ ಎತ್ತರ ಪ್ರದೇಶ ಅಥವಾ ಇದನ್ನು ಏನಂತ ಕರಿತಾರೆ ಅಂದರೆ ಮಾಳ್ವ ಪ್ರಸ್ಥಭೂಮಿ ಅಂತ ಕರೀತಾರೆ ಏನಂತ ಕರೀತಾರೆ ಮಾಳ್ವ ಪ್ರಸ್ಥ ಭೂಮಿ ಆ್ಯಂಡ್ ಸೆಕೆಂಡ್ ಒನ್ ಧಕ್ಕನ್ ಪ್ರಸ್ಥಭೂಮಿ ಅಂಥೇಳಿ ಢಕ್ಕನ್ ಪ್ರಸ್ಥಭೂಮಿ ಅಂತೇಳಿ ಎರಡು ರೀತಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅಧ್ಯಯನವನ್ನು ಮಾಡ್ತೇವೆ ಇದೀಗ ಮೌರ್ಯರು ಹಾಗೂ ಗುಪ್ತರು ಪ್ರಾಚೀನ ಭಾರತದ ಒಂದು ಸನ್ನಿವೇಶದಲ್ಲಿ ಭಾರತದ ಎರಡು ಭಾಗಗಳನ್ನು ಆಳ್ವಿಕೆಯನ್ನು ಮಾಡಿದರು ಉತ್ತರ ಹಾಗೂ ದಕ್ಷಿಣ ಭಾರತ ಎಂಬ ವಿಭಜನೆಯು ಸಾಂಸ್ಕೃತಿಕ ಪ್ರಭೇದಗಳು ಕೂಡ ಕಾರಣ ಆಯಿತು ಭಾರತ ಕರಾವಳಿಯು ಸುದೀರ್ಘವಾಗಿದ್ದು ಅಂದರೆ ಭಾರತದ ಕರಾವಳಿಯ ಉದ್ದ ಆರು ಸಾವಿರದ ನೂರು ಕಿಲೋಮೀಟರ್ ಇದೆ ಇನ್ನು ಪೂರ್ವ ಕರಾವಳಿಯನ್ನು ಏನಂತ ಕರಿತಾರೆ ಅಂದರೆ ಐದು ಕೂಡ ನೆನಪಿಟ್ಕೊಳ್ವಿ ಪರೀಕ್ಷೆಯಲ್ಲಿ ಕೇಳ್ಬೋದು ಪೂರ್ವ ಕರಾವಳಿಯನ್ನು ಏನಂತ ಕರೀತಾರೆ ಕೋರ ಮಂಡಲ ತೀರ ಅಂತ ಕರಿತಾರೆ ಏನಂತ ಕರಿತಾರೆ ಕೋರ ಮಂಡಲ ತೀರ ಅದೇ ರೀತಿಯಾಗಿ ಪಶ್ಚಿಮ ಕರಾವಳಿಯನ್ನು ಏನಂತ ಕರಿತಾರೆ ಪಶ್ಚಿಮ ಕರಾವಳಿ ಇದನ್ನು ಕೊಂಕಣ ಮತ್ತು ಮಲಬಾರ್ ತೀರ ಅಂತ ಕರಿತಾರೆ ಏನಂತ ಕರಿತಾರೆ ಕೊಂಕಣ ಮತ್ತು ಮಲಬಾರ್ ಸೊ ಯಾವುದಾದ್ರೂ ಒಂದು ಕೇಳ್ಬೋದು ಇಲ್ಲಿ ಇನ್ನು ಮುಂದಿನ ಪ್ರಶ್ನೆ ಕಟ್ಟಡಗಳನ್ನು ಹೊರತುಪಡಿಸಿ ದೊರೆತಿರುವ ವಸ್ತುಗಳಲ್ಲಿ ಅತಿ ಹೆಚ್ಚು ದೊರೆತಿರುವ ವಸ್ತುಗಳು ಯಾವುವು ಅಂತ ಕೇಳಿದ್ದಾರೆ ಕಟ್ಟಡಗಳನ್ನು ಹೊರತುಪಡಿಸಿ ದೊರೆತಿರುವ ವಸ್ತುಗಳಲ್ಲಿ ಅತಿ ಹೆಚ್ಚು ದೊರೆತಿರುವ ವಸ್ತುಗಳು ಯಾವುವು ನಿಮ್ಮ ಆಯ್ಕೆಗಳು ಮನೆಗಳು ಮತ್ತು ಮುದ್ರೆಗಳು ಕಂಚಿನ ನರ್ತಕೀಯ ಪ್ರತಿಮೆಗಳು ಮಾನವನ ಮುಂಡದ ಪ್ರತಿಮೆಗಳು ಮೇಲಿನ ಎಲ್ಲವು ಸರಿಯಂತ ಉತ್ತರ ಯಾವುದು ಕಟ್ಟಡಗಳನ್ನು ಹೊರತುಪಡಿಸಿ ದೊರೆತಿರ್ತಕ್ಕಂಥ ವಸ್ತುಗಳಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಅಂದರೆ ಅಧಿಕವಾಗಿ ದೊರೆತಿರ್ತಕ್ಕಂಥ ವಸ್ತುಗಳು ಯಾವುದು ಅಂಥೇಳಿ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿಂದರೆ ಸರಿಯಾದ ಉತ್ತರ ಯಾವುದಂದರೆ ಮಣಿಗಳು ಮತ್ತು ಮುದ್ರೆಗಳು ಕಟ್ಟಡಗಳನ್ನು ಹೊರತುಪಡಿಸಿ ದೊರೆತಿರ್ತಕ್ಕಂಥ ಒಂದು ವಸ್ತುಗಳಲ್ಲಿ ನಾವು ಲೋಹ ಮತ್ತು ಬೆಲೆ ಬಾಳುವ ಹರಳುಗಳನ್ನು ಕಾಣ್ತವೆ ಅದರಲ್ಲಿ ಅತಿ ಹೆಚ್ಚಿನದಾಗಿ ದೊರೆತಕ್ಕಂಥ ವಸ್ತುಗಳಲ್ಲಿ ಯಾವುದಂದರೆ ಮಣಿಗಳು ಮತ್ತು ಮುದ್ರೆಗಳು ಬರ್ತವೆ ಇನ್ನು ಯಾವುದು ನಾವು ಕಂಚಿನ ಅರ್ಥಕ್ಕೆ ಒಂದು ಪ್ರತಿಮೆಗಳು ಜೊತೆಗೆ ಮಾನವನ ಮುಂಡದ ಪ್ರತಿಮೆಗಳನ್ನು ಏನು ನೋಡ್ತಾ ಇದ್ದೀವಿ ಅದು ನಗರಗಳ ವಿಶೇಷತೆಯನ್ನು ನೋಡ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬರ್ತದೆ ಇಲ್ಲಿ ಮೋಹಿಂಜಾರು ನಗರದ ಒಂದು ಸ್ಥಾನದ ಕೊಳ ಅಲ್ಲಿರ್ತಕ್ಕಂಥ ಕಂಚಿನ ಅರ್ಥಕ್ಕೆ ಪ್ರತಿಮೆ ಆಗಿರ್ಬೋದು ಮಾನವನ ಮುಂಡದ ಪ್ರತಿಮೆ ಆಗಿರ್ಬೋದು ಇವೆಲ್ಲವೂ ಕೂಡ ಅಲ್ಲಿ ಗೋಚರ ಆಗಿದ್ದಾವೆ ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ ಸೊ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಇಲ್ಲಿ ಯಾಕೆ ಮಣಿಗಳು ಮತ್ತು ಮುದ್ರೆಗಳು ಪ್ರಮುಖ ಪಾತ್ರಗಳು ವಹಿಸ್ತವೆ ಅಂತಕ್ಕಂಥದ್ದು ನೋಡೋದಾದ್ರೆ ನಗರ ವ್ಯವಸ್ಥೆಯುದ್ಧ ರೀತಿಯ ಅಲ್ಲಿದ್ದ ಒಂದು ಆಡಳಿತ ವರ್ಗವನ್ನು ಸ್ಪಷ್ಟವಾಗಿ ಸೂಚಿಸ್ತದೆ ಬೆಲೆ ಬಾಳುವ ಲೋಹಗಳನ್ನು ಹರಳುಗಳನ್ನು ಮತ್ತು ಆಭರಣಗಳನ್ನು ಇವರು ಬಳಸಿರಬೇಕು ಅಂತಕ್ಕಂಥದ್ದು ಗೊತ್ತಾಗ್ತದೆ ಜೊತೆಗೆ ಮನೆ ಮಣಿಗಳನ್ನು ಜನಸಾಮಾನ್ಯರು ಬಳಸಿದ್ರು ಇನ್ನು ಮುದ್ರೆಗಳ ಮೇಲೆ ಇಲ್ಲಿಯವರೆಗೆ ಅರಿಯಲಾಗದಂಥ ಲಿಪಿ ಇದೆ ಅರಿಯಲಾಗದ ಲಿಪಿ ಅಂದರೆ ಅಕ್ಷರಗಳೇನಿವೆ ಜೊತೆಗೆ ಇದನ್ನು ಅರಿಯಲಾಗಲ್ಲ ಅದಕ್ಕಾಗಿ ಇತಿಹಾಸವನ್ನು ಮೂರು ರೀತಿಯಲ್ಲಿ ವರ್ಗೀಕರಣ ನಾವು ಮಾಡ್ತೇವೆ ಮೊದಲೇದು ಪ್ರಾಗತಿಹಾಸ ಕಾಲ ಅಂತ ಕರಿತಾರೆ ಏನಂತ ಕರಿತಾರೆ ಪ್ರಾಗತಿ ಹಾಸ ಕಾಲ ನಂತರದಲ್ಲಿ ಇತಿಹಾಸ ಪೂರ್ವ ಕಾಲ ಅಂತ ಕರೀತಾರೆ ಇತಿಹಾಸ ಪೂರ್ವ ನಂತರದಲ್ಲಿ ಇತಿಹಾಸ ಕಾಲ ಅಂಥೇಳಿ ಈ ರೀತಿಯಾಗಿ ಉಂಗಡಣೆ ಮಾಡ್ತೇವೆ ಪ್ರಾಗತಿಹಾಸ ಕಾಲ ಅಂದರೆ ಅಕ್ಷರಗಳ ಬಳಕೆ ಇಲ್ಲದೇ ಇರತಕ್ಕಂಥದ್ದು ಅಕ್ಷರಗಳ ಪರಿಚಯ ಇಲ್ಲದೇ ಇರತಕ್ಕಂಥದ್ದು ಇತಿಹಾಸ ಪೂರ್ವ ಕಾಲ ಅಂದರೆ ಅಕ್ಷರಗಳ ಪರಿಚಯ ಇರ್ತದೆ ಬಟ್ ಅದನ್ನು ಓದಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು ಇತಿಹಾಸ ಕಾಲ ಅಂದರೆ ನಾವು ಒಂದು ಕಾಲದಲ್ಲಿ ಬರುತ್ತೆ ಇಲ್ಲಿ ಅಕ್ಷರಗಳನ್ನ ಸುಲಭವಾಗಿ ನಾವು ಓದ್ಬೋದಾಗಿದೆ ಅಂತಕ್ಕಂಥದ್ದು ಇಲ್ಲಿ ಏನಂದ್ರೆ ಮಣಿಗಳನ್ನು ಜನಸಾಮಾನ್ಯರು ಬಳಸಿರಬೇಕು ಮುದ್ರೆಗಳ ಮೇಲೆ ಲಿಪಿ ಏನಾದರೆ ಇದೆ ಆದರೆ ಅದರ ಅರಿವು ಇಲ್ಲಿವರೆಗೆ ಆಗಿಲ್ಲ ಅಂತಕ್ಕಂಥದ್ದು ಅಕ್ಷರ ಕಲ್ತಿದ್ದ ಜನಗಳಿಗೇನು ಕೊರತೆ ಇರಲಿಲ್ಲ ಅಂತಕ್ಕಂಥದ್ದು ಆ ಒಂದು ಮುದ್ರೆಗಳ ಮೇಲೆ ಇರತಕ್ಕಂಥ ಲಿಪಿಗಳನ್ನು ನೋಡಿ ಅರ್ಥ ಆಗ್ತದೆ ಸಾವಿರಾರು ಮುದ್ರೆಗಳ ಲಿಪಿಗಳು ಇಂದು ಮೂಡಿಸಲು ಸಾಧ್ಯವಾಯಿತು ಅಂತಕ್ಕಂಥದ್ದು ಕೂಡ ನಾವು ನೋಡ್ಬೋದಾಗಿದೆ ಈ ಒಂದು ಕನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಎಸ್ ಪ್ರಶ್ನೆ ಈ ರೀತಿಯಾಗಿದೆ ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿ ಅಂತ ಹೇಳಿದ್ದಾರೆ ಉಳುಮೆ ಮಾಡಿದ ಕಿರು ದೇವತೆ ನೇಗಿಲ ದೇವಿ ಮನೆಯ ಕಿರು ದೇವತೆ ಅಗ್ನಿ ಪುರೋಹಿತ ಅಂತೇಳಿ ಕೊಟ್ಟಿದ್ದಾರೆ ಈ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಲಾಗಿದೆ ಸ್ನೇಹಿತರೆ ಈ ಪ್ರಶ್ನೆಗಳು ನಿಮಗೆ ಸಿಗಲ್ಲ ಬೇರೆಲ್ಲೂ ಕೂಡ ಅಂದರೆ ಪಠ್ಯಪುಸ್ತಕವನ್ನು ಅಧ್ಯಯನ ಮಾಡಿ ಈ ಪ್ರಶ್ನೆಗಳನ್ನ ಕ್ರಿಯೇಟ್ ಮಾಡಲಾಗಿದೆ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನೀವು ಪ್ರಶ್ನೆ ಪತ್ರಿಕೆನ ತೆಗೆದುಕೊಂಡು ನೋಡ್ಬೋದು ಅದರ ಆಧಾರದ ಮೇಲೆ ಈ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿ ನಿಮಗೆ ನೀಡಲಾಗ್ತಾಯಿದೆ ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿ ಅಂತ ಕೇಳಿದರೆ ಉಳುಮೆ ಮಾಡಿದ ಕಿರು ದೇವತೆ ನೇಗಿಲ ದೇವಿ ಮನೆಯ ದೇವತೆ ಅಗ್ನಿ ಪುರೋಹಿತ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಭಾಗದಲ್ಲಿ ವಾಸ್ತುಶ್ಯಪತಿ ಕ್ಷೇತ್ರಸ್ಯ ಪತಿ ಸೀತಾ ಮತ್ತು ಅಥರ್ವಣ್ ಅಂತೇಳಿ ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ನಾನಿಲ್ಲಿ ಹೊಂದಾಣಿಕೆ ಮಾಡ್ತೇನೆ ಇಲ್ಲಿ ನಿಮಗೆ ಸಂಕೇತಗಳನ್ನು ಕೂಡ ನೀಡಲಾಗಿದೆ ನೀವು ಸರಿಯಾದ ಸಂಕೇತಗಳನ್ನ ಇವುಗಳ ಮುಖಾಂತರ ಆಯ್ಕೆ ಮಾಡ್ಕೊಳ್ಬೋದು ತದನಂತರದಲ್ಲಿ ಇಲ್ಲಿ ಉಳುಮೆ ಮಾಡಿದ ಕಿರು ದೇವತೆ ಉಳುವೆ ಮಾಡ್ತಕ್ಕಂಥ ಒಂದು ಕಿರು ದೇವತೆಯನ್ನು ಏನಂತ ಕರಿತಾರೆ ಅಂದರೆ ಕ್ಷೇತ್ರಸ್ಯ ಪತಿ ಅಂತ ಕರಿತಾರೆ ಏನಂತ ಕರಿತಾರೆ ಕ್ಷೇತ್ರಸ್ಯ ಪತಿ ಯಾಕೆ ಅಂತಕ್ಕಂಥದ್ದು ನೋಡೋದಾದರೆ ಋಗ್ವೇದದಲ್ಲಿ ಅಂದರೆ ನಾಲ್ಕು ವೇದಗಳು ಬರ್ತವೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅಂತ ಬರುತ್ತೆ ಋಗ್ವೇದದಲ್ಲಿ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳು ಕಂಡು ಬರ್ತದೆ ಇದನ್ನು ಅತ್ಯಂತ ಪ್ರಾಚೀನ ವೇದ ಅಂತ ಕರ್ತ ಕರಿತಾರೆ ಗಾಯತ್ರಿ ಮಂತ್ರ ಕಂಡು ಬರುತ್ತೆ ಜೊತೆಗೆ ಪುರುಷ ಸೂಕ್ತ ಕೂಡ ಕಂಡು ಬರ್ತದೆ ಹತ್ತನೇ ಮಂಡಲದಲ್ಲಿ ಇಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ ಉಳುಮೆ ಮಾಡಿದ ಕಿರು ದೇವತೆ ಕ್ಷೇತ್ರಸ್ಯ ಪತಿ ಅಂತ ಕರಿತಾರೆ ಯಾಕೆ ಕ್ಷೇತ್ರಸ್ಯ ಪತಿ ಋಗ್ವೇದಲ್ಲಿ ಸಾಗುವಳಿ ಮಾಡಿದಂಥ ಒಂದು ಗದ್ದೆಯನ್ನು ಏನಂತ ಕೇರ್ತಾಯಿದ್ರು ಅಂದರೆ ಕ್ಷೇತ್ರ ಅಂತ ಕರಿತಾಯಿದ್ರು ಏನಂತ ಕೇಳ್ತಾಯಿದ್ರು ಸಾಗುವಳಿ ಅಂದರೆ ಅಥವಾ ಉಳುಮೆ ಮಾಡಿದ ಒಂದು ಸಾಗುವಳಿ ಮಾಡಿದಂಥ ಒಂದು ಪ್ರದೇಶವನ್ನು ಏನಂತ ಕರಿತಾರೋ ಕ್ಷೇತ್ರ ಅಂತ ಕರಿತಾಯಿದ್ರು ಆ ಉಳುಮೆ ಮಾಡುವ ಕಾರ್ಯವನ್ನು ಕೃಷಿ ಅಂತ ಕರಿತಾರೆ ಹೀಗಾಗಿ ಕ್ಷೇತ್ರಸ್ಯ ಪತಿ ಯಾರಂದರೆ ಉಳುಮೆ ಮಾಡುವ ಕಿರು ದೇವತೆ ಅಂತೇಳಿ ಇಲ್ಲಿ ಅರ್ಥೈಸ್ಕೊಳ್ಬೇಕು ತದನಂತರದಲ್ಲಿ ನೇಗಿಲ ದೇವಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಜನಕನ ಮಗಳು ಯಾರು ನಿಮ್ಗೆ ಈಗಾಗಲೇ ಗೊತ್ತು ಜನಕನ ಮಗಳು ಸೀತಾದೇವಿ ಸೀತಾದೇವಿಯನ್ನ ನೇಗಿಲಾದೇವಿ ಅಂತ ಹೇಳಿ ಕರಿತಾಯಿದ್ರು ಇನ್ನು ಮನೆಯ ಕಿರು ದೇವತೆ ಅಂತ ಕರಿತಾರೆ ಈಗ ಮನೆಯನ್ನು ಕಟ್ಟಬೇಕಾದ್ರೆ ಒಂದು ನಿಮಗೆ ಈಸಿಯಾಗಿ ನೆನಪಿಟ್ಕೊಳಿಕೆ ಹೇಳ್ತಾ ಇದ್ದೀನಿ ಮನೆಯನ್ನು ಕಟ್ಟಬೇಕಾದ್ರೆ ಮೊದಲೇ ನಾವು ಎಲ್ಲಿ ಹೋಗ್ತೀವಿ ಪುರೋಹಿತರಲ್ಲಿ ಹೋಗ್ತೀವಿ ಆ ಪುರೋಹಿತರಲ್ಲಿ ಹೋಗಿ ಅಥವಾ ಪಂಡಿತರಲ್ಲಿ ಹೋಗಿ ಏನು ಕೇಳ್ತೀವಿ ಅಂದರೆ ವಾಸ್ತು ಸರಿಯಾಗಿದೆ ಅಂತ ಅಂತ ಕೇಳ್ತೀವಿ ಏನಂತ ವಾಸ್ತು ಸರಿಯಾಗಿದೆ ಅಂತ ಅಂದರೆ ಮನೆಯ ಕಿರು ದೇವತೆಯನ್ನು ವಾಸ್ತುಶಪತಿ ಅಂತ ಕರಿತಾರೆ ಏನಂತ ಕೇಳ್ತಾರೆ ವಾಸ್ತುಶ್ಯಪತಿ ಅರ್ಥ ಆಯ್ತಾ ಇದು ಏನು ಅಗ್ನಿ ಪುರೋಹಿತವನ್ನು ಅಥರ್ವಣ ಅಂತ ಕರಿತಾರೆ ಏನು ಅಥವಾ ಅಂಗೀರ ಅಂತ ಕೂಡ ಕರೀತಾರೆ ಎಂತ ಕರೀತಾರೆ ಅಂಗೀರ ಅಥವಾ ಅಥರ್ವಣ ಅಂತ ಕರಿತಾರೆ ಹಾಗಾದರೆ ಇಲ್ಲಿ ಈಗ ನೀವು ಈಸಿಯಾಗಿ ಹೊಂದಾಣಿಕೆ ಮಾಡ್ಕೊಳ್ಬೋದು ಏನದು ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಒಂದು ಬಿ ಉಳುಮೆ ಮಾಡಿದ ಕಿರುದೇವತೆ ಕ್ಷೇತ್ರ ಶಪತಿ ನಂತರದಲ್ಲಿ ನೆಗಿಲ ದೇವಿ ಅಂತಿದೆ ಅದು ಸೀತಾ ಅಂತಕ್ಕಂಥದ್ದು ನಂತರದಲ್ಲಿ ಮನೆಯ ಕಿರುದೇವತೆ ವಾಸ್ತುಶ್ಯಪತಿ ಅಗ್ನಿ ಪುರೋಹಿತ ಆ ತರ್ವಣ ಅಂತಕ್ಕಂಥದ್ದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ ಮುಂದಿನ ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೀನಿ ಅಂದರೆ ಈ ಎಲ್ಲ ಅಂಶಗಳನ್ನು ನಾವೇನು ಮಾಡ್ತೀವಿ ಅಂದರೆ ಋಗ್ವೇದ ಒಂದು ಪ್ರಾರಂಭಿಕ ಹಂತದಲ್ಲಿ ಏನು ಮಾಡ್ತೀವಿ ಅಂದರೆ ಪುರೋಹಿತರ ಒಂದು ಹಿಡಿತ ಕಡಿಮೆ ಇದ್ದಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳು ನಮಗೆ ಗೋಚರ ಆಗ್ತವೆ ಇನ್ನು ಋಗ್ವೇದ ಒಂದು ಕೊನೆಯ ಭಾಗದಲ್ಲಿ ವಿವಾಹ ಮತ್ತು ಮರಣದ ಕುರಿತು ಶ್ಲೋಕಗಳು ಕಂಡು ಬರ್ತವೆ ಋಗ್ವೇದ ಕಾಲದ ಜನರಿಗೆ ಬರವಣಿಗೆ ಗೊತ್ತಿರಲಿಲ್ಲ ಭಾಷೆಯ ಉಚ್ಚಾರಗಳನ್ನು ಆಧರಿಸಿತ್ತು ಜೊತೆಗೆ ಋಗ್ವೇದ ಮತ್ತು ಇರಾನ್ಯ ಧರ್ಮಗ್ರಂಥ ಅವ್ಯಸ್ತದಲ್ಲಿ ಬರೋ ಹೆಸರುಗಳು ಮಾತ್ ಹೆಸರುಗಳು ಮತ್ತು ಪಾತ್ರಗಳು ಸಾಕಷ್ಟು ಹೋಲಿಕೆಯನ್ನು ಹೊಂದಿವೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಇಲ್ಲಿ ಇನ್ನೊಬ್ರು ಬರ್ತಾರೆ ಅಂದರೆ ಸಾಮಣ್ ಅಂತಕ್ಕಂಥದ್ದು ಇದು ಕೂಡ ಬರ್ಬೋದು ಪ್ರಶ್ನೆ ಸಾಮಣ್ ಅಂದರೆ ಇಲ್ಲಿ ಹಾಡುಗಾರ ಅಂತಕ್ಕಂಥದ್ದು ಈ ಸಂಗೀತದ ಬಗ್ಗೆ ಉಲ್ಲೇಖ ನಮಗೆ ಸಾಮವೇದದಲ್ಲಿ ತಿಳಿಸ್ತದೆ ತಿಳಿಸ್ತದೆ ಅಂದರೆ ಹಾಡುಗಾರ ಅಥವಾ ಇವರನ್ನು ಉದ್ಗಾತ್ರಿ ಅಂತ ಕೂಡ ಕರೀತಾರೆ ಎಂತ ಕರಿತಾರೆ ಉದ್ಗಾತ್ರಿ ಅಂತ ಕೂಡ ಇವರನ್ನು ಕರೆಯಲಾಗುತ್ತೆ ನಂತರದಲ್ಲಿ ಇನ್ನೊಬ್ಬರು ಬರ್ತಾರೆ ಅದನ್ನು ಕೂಡ ನೆನಪಿಟ್ಕೊಳ್ಳಿ ಯಾವುದಂದರೆ ಅದ್ವೈರ್ಯು ಅಂತಕ್ಕಂಥದ್ದು ಯಾವುದು ಅದ್ವೈರ್ಯು ಇದರ ಅರ್ಥ ಏನು ಯಜುಸ್ ಎಂಬ ಸೂತ್ರಗಳನ್ನು ಹೇಳುವವನು ಯಜುಸ್ ಎಂಬ ಸೂತ್ರಗಳನ್ನು ಹೇಳುವವನಿಗೆ ಏನಂತ ಕರಿತಾರೆ ಅದರ್ ರುಯ್ಯು ಅಂಥೇಳಿ ಕರೀತಾರೆ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಇನ್ನು ಇನ್ನೊಂದು ನೆನಪಿಡಬೇಕು ಋಗ್ವೇದದ ಮೇಲೆ ಸಾಮವೇದವು ಋಗ್ವೇದದಿಂದಲೇ ಹೆಚ್ಚಿನ ಭಾಗವನ್ನು ಆರಿಸಿಕೊಂಡು ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ಯಜ್ಞದಲ್ಲಿ ಪಠಿಸುವ ಮಂತ್ರಗಳನ್ನು ಒಳಗೊಂಡಿದೆ ಅದಕ್ಕಾಗಿ ಯಜುರ್ವೇದ ಕಪ್ಪು ಅಥವಾ ಕೃಷ್ಣ ಮತ್ತು ಬಿಳಿ ಶುಕ್ಲ ಯಜುರ್ವೇದಗಳೆಂಬ ಎರಡು ಭಿನ್ನ ಪಠ್ಯಗಳನ್ನು ಹೊಂದಿದೆ ಯಜುರ್ವೇದವನ್ನು ಕಪ್ಪು ಅಥವಾ ಕೃಷ್ಣ ಅಥವಾ ಬಿಳಿ ಅಥವಾ ಶುಕ್ಲ ಅಂತೇಳಿ ಎರಡು ರೀತಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ವಿಂಗಡಿಯನ್ನು ಮಾಡ್ತೀವಿ ಯಾವುದು ಯಜುರ್ವೇದ ಅರ್ಥ ಆಗಿದೆ ಅನ್ಕೋತೀನಿ ಮುಂದಿನ ಪ್ರಶ್ನೆ ಬ್ಯಾಬಿಲೋನಿಯಾದ ಉತ್ತರ ಮತ್ತು ದಕ್ಷಿಣ ಭಾಗವನ್ನು ಕ್ರಮವಾಗಿ ಹೀಗೆ ಗುರುತಿಸಲಾಗಿತ್ತು ಅಂತ ಹೇಳಿದ್ದಾರೆ ಬ್ಯಾಬಿಲೋನಿಯಾದ ಉತ್ತರ ಮತ್ತು ದಕ್ಷಿಣ ಭಾಗವನ್ನು ಕ್ರಮವಾಗಿ ಹೀಗೆ ಗುರುತಿಸಲಾಗಿತ್ತು ನಿಮ್ಮ ಆಯ್ಕೆಗಳು ಸುಮೇರ್ ಮತ್ತು ಅಖಡ್ ಅಖಡ್ ಮತ್ತು ಸುಮೇರ್ ಅಸೀರಿಯಾ ಮತ್ತು ಯಾವುದು ಬೇಬೆಲ್ ಯೋಪ್ರೆಟಿಸ್ ಮತ್ತು ಟೈಗ್ರೀಸ್ ಸರಿಯಾದ ಉತ್ತರ ಯಾವುದು ಎಸ್ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡಿ ಎಸ್ ನಿಮ್ಮ ಉತ್ತರ ಸರಿಯಾದ ಸ್ನೇಹಿತರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಬಿ ಅಥವಾ ಏನು ಆಪ್ಷನ್ ಬಿ ಸರಿಯಾದಂತ ಉತ್ತರ ಅಕಡ್ ಮತ್ತು ಸುಮೇರ್ ಅಂತಕ್ಕಂಥದ್ದು ಉತ್ತರ ಭಾಗವನ್ನು ಅಂದರೆ ಕ್ರಮವಾಗಿ ನೋಡಿದಾಗ ಉತ್ತರ ಭಾಗವನ್ನು ಅಕಡ್ ಅಂತ ಕರಿತಾರೆ ದಕ್ಷಿಣ ಭಾಗವನ್ನು ಏನಂತ ಕರಿತಾರೆ ಸುಮೇರ್ ಅಂತ ಕರೀತಾರೆ ಉತ್ತರ ಭಾಗ ಅಕಡ್ ಮತ್ತು ದಕ್ಷಿಣ ಭಾಗ ಸುಮೇರ್ ಇನ್ನು ಇಲ್ಲಿ ಅಸ್ಸೀರಿಯಾ ಅಂತಕ್ಕಂಥದ್ದಿದೆ ಅಸ್ಸಿರಿಯಾ ಅಸ್ಸೀರಿಯಾ ಕೂಡ ಏನಂದರೆ ಈ ಒಂದು ಮೆಸ್ಪೋಟ್ಮೆಯ ನಾಗರಿಕತೆಗೆ ಸಂಬಂಧಪಡುತ್ತೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಗಮನದಲ್ಲಿಟ್ಕೊಳ್ಬೇಕು ಇನ್ನು ಬೇಬಲ್ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಬೇಬೆಲ್ ಅಂದರೆ ಯಹುದಿಗಳು ಗೋಪುರಗಳನ್ನ ನಿರ್ಮಿಸಿಕೊಂಡಿದ್ರು ಅವುಗಳನ್ನ ಬೆಬೆಲ್ ಅಂಥೇಳಿ ಅವರು ಇದ್ದರು ಅಂತಕ್ಕಂಥದ್ದು ಇದು ಅರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಯೋಪ್ರೆಟಸ್ ಮತ್ತು ಟೈಗ್ರಿಸ್ ಅಂತ ಇದೆ ಮೆಸುಪಟಮಿಯಾ ನಾಗರಿಕತೆ ಏನಂದರೆ ಯೋಪ್ರಟಸ್ ಮತ್ತು ಟೈಗ್ರಿಸ್ ಅಂತಕ್ಕಂಥ ಎರಡು ನದಿಗಳ ನಡುವಿನ ಪ್ರದೇಶವಾಗಿದೆ ಅರ್ಥ ಆಯಿತಾ ಮೆಸಪೊಟ್ಮಿಯಾ ಅಂದರೆ ಏನು ಎರಡು ನದಿಗಳ ನಡುವಿನ ಪ್ರದೇಶ ಅಲ್ಲಿರ್ತಕ್ಕಂಥ ನದಿಗಳು ಯೋಪ್ರೆಟಸ್ ಮತ್ತು ಟೈಗ್ರಿಸ್ ಅಂತಕ್ಕಂಥ ನದಿಗಳು ಸೊ ಅಲ್ಲಿ ಉತ್ತರ ಭಾಗವನ್ನು ಅಖಡ ಅಂತ ಕರಿತಾರೆ ದಕ್ಷಿಣ ಭಾಗವನ್ನು ಸುಮೇರ್ ಅಂತ ಕರಿತಾರೆ ಅದೇ ರೀತಿಯಾಗಿ ಯಾವುದರದು ಬ್ಯಾಬಿಲಿಯೋನಿಗೆ ಸಂಬಂಧಪಟ್ಟಂತೆ ಬ್ಯಾಬಿಲ್ಯೋಣಿ ಅರ್ಥ ಆಯ್ತಾ ಆದರೆ ಒಂದು ಉತ್ತರ ಭಾಗವನ್ನು ಮೆಸಪೋಟಮಿಯಾದ ಉತ್ತರ ಭಾಗವನ್ನು ಇಲ್ಲಿ ಅಸೀರಿಯಾ ಅಂತ ಕರಿತಾರೆ ಮೆಸ್ಪೋಟಿಮಿ ಅದು ಬ್ಯಾಬಿಲಿಯೋಣಿ ಅದು ಉತ್ತರ ಭಾಗ ಅಕ್ಕಡ್ ಮತ್ತು ದಕ್ಷಿಣ ಭಾಗವನ್ನು ಸುಮೇರ್ ಅಂತೇಳಿ ಕರೀತಾರೆ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಸ್ನೇಹಿತರೆ ಮುಂದಿನ ಪ್ರಶ್ನೆ ಗ್ರೀಕನ್ ಗ್ರೀಕನ್ನು ಏಷ್ಯಾ ಮೈನರಿಂದ ಪ್ರತ್ಯೇಕಿಸುವ ಸಮುದ್ರ ಯಾವುದು ಅಂತ ಕೇಳಿದ್ದಾರೆ ಗ್ರೀಕನ್ನು ಏಷ್ಯಾ ಮೈನರಿಂದ ಪ್ರತ್ಯೇಕಿಸುವ ಸಮುದ್ರ ನಿಮ್ಮ ಆಯ್ಕೆಗಳು ಕ್ಯಾಸ್ಪಿಯನ್ ಸಮುದ್ರ ಏಜಿಯನ್ ಸಮುದ್ರ ಮೆಡಿಟರೇನಿಯನ್ ಸಮುದ್ರ ಹಿಂದೂ ಮಹಾಸಾಗರ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಯಾವುದು ಆಪ್ಷನ್ ಬಿ ಏಜಿಯನ್ ಸಮುದ್ರ ಗ್ರೀಕ್ ಮೆಡಿಟರೇನಿಯನ್ ಸಮುದ್ರದಲ್ಲಿರ್ತಕ್ಕಂಥ ಒಂದು ಪರ್ಯಾಯ ದ್ವೀಪ ಪರ್ಯಾಯ ದ್ವೀಪದ ಮೇಲೆ ಒಂದು ಬಾರಿ ಪ್ರಶ್ನೆ ಬಂದಿದೆ ಪರ್ಯಾಯ ದ್ವೀಪ ಎಂದರೆ ಏನು ಅಂತಕ್ಕಂಥದ್ದು ಇಲ್ಲಿ ಮೂರು ಭಾಗ ನೀರು ಒಂದು ಭಾಗ ನೆಲ ಇದ್ದರೆ ಅದನ್ನು ಪರ್ಯಾಯ ದ್ವೀಪ ಅಂತ ಕರಿತಾರೆ ಭಾರತ ಕೂಡ ಏನಂದರೆ ಒಂದು ಬಾ ಪರ್ಯಾಯ ದ್ವೀಪ ಆಗಿದೆ ಅಂತಕ್ಕಂಥದ್ದು ನಿಮಗಾಗಲೇ ಗೊತ್ತಿದೆ ಗ್ರೀಕ್ ಮೆಡಿಟೇರಿಯನ್ ಸಮುದ್ರದಲ್ಲಿರ್ತಕ್ಕಂಥ ಒಂದು ಪರ್ಯಾಯ ದ್ವೀಪ ಏಷಿಯನ್ ಸಮುದ್ರ ಏನು ಆಪ್ಷನ್ ಬಿ ಇದೆ ಗ್ರೀಕನ್ನು ಏಷ್ಯಾ ಮೈನರಿಂದ ಪ್ರತ್ಯೇಕಿಸ್ತದೆ ಗ್ರೀಕನ್ನು ಮಧ್ಯಭಾಗದಲ್ಲಿ ಬಾಲ್ಕನ್ ಪರ್ವತಗಳು ಹಾದಿ ಕೂರುವುದರಿಂದ ಸಣ್ಣ ಪುಟ್ಟ ಪರ್ವತ ಮತ್ತು ಕಣಿವೆಗಳನ್ನು ಗ್ರೀಕನ್ನು ವಿಭಜಿಸಿವೆ ಆದರೂ ಎಲ್ಲ ಭಾಗಗಳಿಗೂ ಸಮುದ್ರದ ಸಂಪರ್ಕವಿರುವುದರಿಂದ ಗ್ರೀಕರು ತಮ್ಮ ನೌಕಾಬಲವನ್ನು ಹೆಚ್ಚಿಸಿಕೊಳ್ಳಲು ಅನುಕೂಲವಾಯಿತು ಅಂತಕ್ಕಂಥ ನೋಡ್ಬೋದು ಇನ್ನು ಗ್ರೀಕರು ಇಂಡೋ ಯುರೋಪಿಯನ್ ಜನಾಂಗಕ್ಕೆ ಸೇರ್ತಾರೆ ಪ್ರಾಚೀನ ಗ್ರೀಕನ್ನು ಹೆಲ್ಲೆನಿಸ್ ಅಂತೇಳಿ ಕರಿತಾಯಿದ್ರು ಏನಂತ ಕರಿತಾಯಿದ್ರು ಹೆಲ್ಲೆನಿಸ್ ಪ್ರಾಚೀನ ಗ್ರೀಕನ್ನು ಏನಂತ ಕರಿತಾಯಿದ್ರು ಹೆಲೆನಿಸ್ ಅಂತೇಳಿ ಕರಿತಾಯಿದ್ರು ಏಕೆಂದರೆ ಇವರ ಪೂರ್ವಕ ಹೆಲ್ಲೆನ್ ಆದ್ದರಿಂದ ಇದನ್ನು ಹೆಲೆನಿಸ್ ಅಂತ ಕರಿತಾಯಿದ್ರು ಮುಂದೆ ಇಟಾಲಿಯನ್ನರು ಹೆಲೆನಿಸ್ನನ್ನು ಗ್ರೀಕ್ ಅಂತೇಳಿ ಕರೀತಾರೆ ಮುಂದಿನ ಪ್ರಶ್ನೆ ದಿ ರಿಪಬ್ಲಿಕ್ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದ್ದಾರೆ ದಿ ರಿಪಬ್ಲಿಕ್ ದಿ ರಿಪಬ್ಲಿಕ್ ನಿಮಾಯಕಿಗಳು ಅರಿಸ್ಟಾಟಲ್ ಸಾಕ್ರೆಟಿಸ್ ಕೌಟಿಲ್ಯ ಫ್ಲೇಟೋ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ದಿ ರಿಪಬ್ಲಿಕ್ ಗ್ರಂಥ ಫ್ಲೇಟೋನಿಗೆ ಸಂಬಂಧಿಸಿದೆ ಅಥೆನ್ಸ್ ಮತ್ತು ಸ್ಪಾಟಾ ಅಂತಕ್ಕಂಥ ನಗರ ರಾಜ್ಯಗಳು ಈ ಒಂದು ಮೂವರನ್ನ ಏನಂದರೆ ಗ್ರೀಕ್ ದೇಶದ ತತ್ವಜ್ಞಾನಿಗಳು ಅಂತ ಕರಿತಾರೆ ಶ್ರೇಷ್ಠ ತತ್ವಜ್ಞಾನಿಗಳಿವರು ಈ ಮೂರು ಜನರು ಇಲ್ಲಿ ದಿ ರಿಪಬ್ಲಿಕ್ ಗ್ರಂಥ ಫ್ಲೇಟೋನಿಗೆ ಸಂಬಂಧಪಡುತ್ತೆ ಅರಿಸ್ಟಾಟಲ್ ದಿ ಪಾಲಿಟಿಕ್ಸ್ ಅಂತಕ್ಕಂಥ ಗ್ರಂಥವನ್ನು ಬರೆದಿದ್ದರು ಅಂತಕ್ಕಂಥದ್ದು ನೆನಪಿಟ್ಟುಕೊಳ್ಳಿ ಕೌಟಿಲ್ಯನ ಗ್ರಂಥವನ್ನು ನೋಡೋದಕ್ಕೆ ಯಾವುದೋ ಅರ್ಥಶಾಸ್ತ್ರ ಅಂತಕ್ಕಂಥ ಗ್ರಂಥವನ್ನು ಯಾರು ಬರೆದಿದ್ರು ಕೌಟಿಲ್ಯ ಬರೆದಿದ್ರು ಅಂತಕ್ಕಂಥದ್ದು ಕೂಡ ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೋದು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಆಡಳಿತವಿಲ್ಲದ ಸರ್ಕಾರ ಕೇವಲ ಒಣ ಹರಟೆಯ ಕೂಟವಾಗುವುದು ಎಂದು ಹೇಳಿದವರು ಪ್ರಶ್ನೆ ಸರಳವಾಗಿದೆ ಆಡಳಿತವಿಲ್ಲದ ಸರ್ಕಾರ ಕೇವಲ ಒಣ ಹರಟೆಯ ಕೂಟವಾಗುವುದು ಯಾವುದಾದ್ರೂ ಸ್ಟೇಟ್ಮೆಂಟನ್ನು ಈ ಸಂದರ್ಭದಲ್ಲಿ ಎತ್ತಿ ಹಾಕ್ತಕ್ಕಂಥ ಸಂದರ್ಭಗಳು ಬರ್ತದೆ ಇಲ್ಲಿ ಉಡ್ರ ವಿಲ್ಸನ್ ಕೊಟ್ಟಿದ್ದಾರೆ ಹ್ಯಾಮಿಲ್ಟನ್ ಇದೆ ನಂತರದಲ್ಲಿ ಪಾಲ್ ಅಪಲ್ಬಿ ಅಂತಿದೆ ಪಿಪ್ನರ್ ಇದೆ ಏನು ವುಡ್ರೋ ವಿಲ್ಸನ್ ಹ್ಯಾಮಿಲ್ಟನ್ ನಂತರದಲ್ಲಿ ಪಾಲ್ ಅಪಲ್ ಬಿ ಪಿಪ್ನರ್ ಅಂತ ಇದೆ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥ ನೋಡಿದ್ರೆ ಆಪ್ಷನ್ ಸಿ ಯಾವುದು ಪಾಲ್ ಅಪಲ್ಬಿ ಬಿ ಸರಿಯಾದಂಥ ಉತ್ತರ ಯಾವುದು ಪಾಲ್ ಅಪಲ್ಬಿ ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭ ಅಂತಕ್ಕಂಥದ್ದನ್ನ ನಾವು ಅದೇನು ಮಾಡ್ತಿರಬೇಕಾದ್ರೆ ಪ್ರಾಮುಖ್ಯತೆಯನ್ನು ಅವಾಗ ಪಾಲ್ ಅಪ್ಪಲ್ ಅವರು ಆಡಳಿತವಿಲ್ಲದೆ ಸರ್ಕಾರ ಕೇವಲ ಒಣ ಹರಟೆಯ ಅಕೂಟವಾಗುವುದು ಅಂತೇಳಿ ಅಭಿಪ್ರಾಯವನ್ನು ಪಡ್ತಾರೆ ಇನ್ನು ಉಡ್ರೋ ವಿಲ್ಸನ್ ಯಾರು ಅಂತಕ್ಕಂಥದ್ದು ನೋಡೋದಾದ್ರೆ ಅಮೆರಿಕದ ಮಾಜಿ ಅಧ್ಯಕ್ಷರು ಜೊತೆಗೆ ಇವ್ರ ಬೇರೆಲ್ಲೇ ಕೂಡ ಒಂದು ಪ್ರಶ್ನೆ ಬಿದ್ದಿದೆ ಏನಂದರೆ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರಿತಾರೆ ವುಡ್ರೋ ವಿಲ್ಸನ್ರನ್ನು ಏನಂತ ಕರಿತಾರೆ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತೇಳಿ ಉಡ್ರೋ ವಿಲ್ಸನನ್ನು ಕರೀತಾರೆ ಇನ್ನು ಹ್ಯಾಮಿಲ್ಟನ್ ಅಂತಕ್ಕಂಥವ್ರು ಕೂಡ ಅತ್ಯಂತ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾರೆ ಹ್ಯಾಮಿಲ್ಟನ್ ಅವರು ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಪದವನ್ನು ಹದಿನೆಂಟುನೂರ ಹನ್ನೆರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತಾರೆ ಅಂದರೆ ಬಳಸ್ತಾರೆ ಪಾಯಿಂಟ್ ಬಿಟ್ರೆ ಏನು ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಪದವನ್ನು ಹದಿನೆಂಟುನೂರ ಹನ್ನೆರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಪಯೋಗ ಮಾಡಿದವರು ಆದರೆ ಹ್ಯಾಮಿಲ್ಟನ್ ಆದರೆ ಈ ಒಂದು ಸಾರ್ವಜನಿಕ ಆಡಳಿತದ ಪಿತಾಮ ಅಂತೇಳಿ ಯಾರನ್ನ ಕರಿತೀವಿ ನಾವು ಈ ಒಂದು ಉಡ್ರೋ ವಿಲ್ಸನ್ರನ್ನು ಕರಿತೀವಿ ಅರ್ಥ ಆಯ್ತು ಆ ಅವರು ಕೂಡ ಒಂದು ಸಾರ್ವಜನಿಕ ಆಡಳಿತ ಬಗ್ಗೆ ತಮ್ಮದೇ ಅಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಏನದು ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತವಾಗಿರ್ತದೆ ಅಂತ ಹೇಳ್ತಾರೆ ಏನು ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತವಾಗಿರ್ತದೆ ಅಂತ ಹೇಳಿ ಇವರು ವ್ಯಾಖ್ಯಾನವನ್ನು ಕೊಟ್ಟಿದ್ದರು ಮುಂದಿನ ಪ್ರಶ್ನೆ ಈ ಕೆಳಕಂಡ ಕೃತಿಗಳನ್ನು ಗಮನಿಸಿ ಅಂತ ಹೇಳ್ತಾರೆ ಕೃತಿಗಳನ್ನ ನೋಡ್ಕೊಂಬಿಡಿ ಒಂದು ಬಾರಿ ದಿ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ ಸೂಸೈಡ್ ಅಥವಾ ಆತ್ಮಹತ್ಯೆ ದಿ ರೂಲ್ಸ್ ಆಫ್ ಸೋಷಿಯಲ್ ಲಾಜಿಕಲ್ ಮೆಥಡ್ ದಿ ಎಲಿಮೆಂಟ್ರಿ ಫಾರ್ಮ್ಸ್ ಆಫ್ ರಿಲೀಜಿಯಸ್ ಲೈಫ್ ಅಂತೇಳಿ ಈ ರೀತಿಯಾಗಿ ಕೃತಿಗಳನ್ನ ಕೊಟ್ಟಿದ್ದಾರೆ ಈ ಕೃತಿಗಳನ್ನ ರಚಿಸಿದವರು ಯಾರು ಅಂತ ಕೇಳಿದರೆ ಈ ರೀತಿಯಾದಂಥ ಒಂದು ಪ್ರಶ್ನೆ ಹಿಂದೆ ಕೇಳಾಗಿತ್ತು ಜಿ ಪಿ ಎಸ್ ಟರ್ನಲ್ಲಿ ನೀವು ನೋಡಿರ್ಬೋದು ದಿ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ ಸೂಸೈಡ್ ದಿ ರೂಲ್ಸ್ ಆಫ್ ಲಾಜಿಕಲ್ ಮೆಥಡ್ ದಿ ಎಲಿಮೆಂಟ್ರಿ ಫಾರ್ಮ್ಸ್ ಆಫ್ ರಿಲಿಜಿಯಸ್ ಲೈಫ್ ಅಂತ ಕೊಟ್ಟಿದ್ದಾರೆ ಎಸ್ ಕೊಟ್ಟಿರ್ತಕ್ಕಂಥ ಆಯ್ಕೆ ನೋಡಿದರೆ ಆಗಸ್ಟ್ ಕಾಮ್ಟೆ ಮ್ಯಾಕ್ಸ್ ವೇಬೋರ್ ಎಮ್ ಡರ್ಕಿ ಮತ್ತು ಜಿ ಎಸ್ ಗುರ್ರೆ ಅಂತೇಳಿ ಕೊಟ್ಟಿದ್ದಾರೆ ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಎಮಿಲಿ ಡರ್ಕಿಮ್ ಆಪ್ಷನ್ ಸಿ ಸರಿಯಾದಂಥ ಉತ್ತರ ವಿವರಣಾತ್ಮಕ ಒಂದು ಪ್ರಶ್ನೆಗಳಲ್ಲಿ ಎಮಿಲಿ ಡರ್ಕಿಮ್ ಅವರ ಒಂದು ಭಾವಚಿತ್ರವನ್ನು ಕೊಟ್ಟು ಇವರು ಯಾರು ಅಂತೇಳಿ ಒಂದು ಪ್ರಶ್ನೆ ಕೇಳಿದರು ಅದು ಕೂಡ ಕೇಳಿದರೆ ಇಲ್ಲ ಇಲ್ಲಿ ಎಮಿಲಿ ಡರ್ಕಿಮ್ ಈ ಒಂದು ಕೃತಿಗಳನ್ನ ಬರೀತಾರೆ ಇವರು ಪ್ರಮುಖ ಸಮಾಜ ಸುಧಾರಕರು ಎಮಿಲಿ ಡರ್ಕಿಮ್ ಅವರ ಕಾಲಾವಧಿಯನ್ನು ನೋಡೋದಾದ್ರೆ ಸಾವಿರದ ಎಂಟುನೂರ ಐವತ್ತೆಂಟರಿಂದ ಸಾವಿರದ ಒಂಬೈನೂರ ಹದಿನೇಳು ಅಂತೇಳಿ ಗುರುತಿಸಲಾಗತ್ತೆ ಹತ್ತೊಂಬತ್ತನೇ ಶತಮಾನದ ಫ್ರಾನ್ಸ್ನ ಪ್ರಮುಖ ಸಮಾಜಶಾಸ್ತ್ರಜ್ಞ ಈ ಸಮಾಜಶಾಸ್ತ್ರಜ್ಞ ಸಮಾಜಶಾಸ್ತ್ರ ಅಧ್ಯಯನ ವಿಧಾನಗಳ ಒಂದು ವಿಜ್ಞಾನಗಳಿಗೆ ಸಮಾಗಿವೆ ಅಂತಕ್ಕಂಥದ್ದು ಒಂದು ಸಾಬೀತುಪಡಿಸ್ತಾನೆ ವಿಶ್ಲೇಷಣಾತ್ಮಕ ಬರಹಗಾರ ಅಂತೇಳಿ ಕರಿಬೋದು ಅಗಸ್ಟ್ ಕಾಮ್ಟೆ ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ ಆದರೆ ಈ ಒಂದು ಎಮ್ ಎಲ್ ಎ ಡರ್ಕಿಮ್ ಅವರನ್ನು ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಅಂತ ಕರಿತೀವಿ ಎಂತ ಕರಿತೀವಿ ಸಮಾಜಶಾಸ್ತ್ರ ಬೆಳವಣಿಗೆಯ ಪಿತಾಮಹ ಎಮ್ ಎಲ್ ಡರ್ಕಿಮ್ ಅವರು ಫ್ರಾನ್ಸಿನ ಲೋರೋಯಿನ್ ಪ್ರಾಂತ್ಯದ ಎಫ್ನಾಲ್ ಎಂಬಲ್ಲಿ ಸಾವಿರದ ಎಂಟುನೂರ ಐವತ್ತೆಂಟು ಏಪ್ರಿಲ್ ಹದಿನೈದರನ್ನು ಜನಿಸ್ತಾರೆ ಯಾಹುದೀ ಸಮುದಾಯಕ್ಕೆ ಸಿರಿದೇವರು ಫ್ರಾನ್ಸ್ನ ಡಿ ಎಪ್ನಾಲ್ ಎಂಬ ಶಾಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಪ್ರಾಧ್ಯಾಪಕರಾಗಿ ವೃತ್ತಿ ಜೀವನ ಆರಂಭಿಸ್ತಾರೆ ಅವರು ಬರೆದಂಥ ಪ್ರಮುಖ ಕೃತಿಗಳು ನೋಡಿದ್ರೆ ದಿ ಡಿವಿಜನ್ ಆಫ್ ಲೇಬರ್ ಇನ್ ಸೊಸೈಟಿ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಬರೆದರು ನಂತರದಲ್ಲಿ ಸೂಸೈಡ್ ಅಂತಕ್ಕಂಥ ಕೃತಿಯನ್ನು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಬರ್ತಾರೆ ನಂತರದಲ್ಲಿ ದಿ ರೂಲ್ಸ್ ಆಫ್ ಸೋಷಿಯಲ್ ಲಾಜಿಕಲ್ ಮೆಥಡ್ ಅಂತಕ್ಕಂಥದ್ದು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಬರೆದರು ನಂತರದಲ್ಲಿ ದಿ ಎಲಿಮೆಂಟ್ರಿ ಫಾರ್ಮ್ಸ್ ಆಫ್ ರಿಲಿಜಿಯಸ್ ಲೈಫ್ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಬರೀತಾರೆ ತಮ್ಮ ಐವತ್ತೊಂಬತ್ತನೇ ವಯಸ್ಸಿನಲ್ಲಿ ಇವರು ಕೊನೆ ಹೆಸರುಗಳರು ಮ್ಯಾಕ್ಸ್ ವೇಬರ್ ಕೂಡ ಕೃತ್ಯಗಳನ್ನ ಬರೀತಾರೆ ಜೊತೆಗೆ ಕಾರ್ಲ್ ಮಾರ್ಕ್ಸ್ ಅಗಸ್ಟ್ ಕಾಮ್ಟೆ ನಂತರದಲ್ಲಿ ಎಮ್ ಎನ್ ಶ್ರೀನಿವಾಸ್ ಹಿಂದೆ ಎಮ್ ಎನ್ ಶ್ರೀನಿವಾಸ ಬಗ್ಗೆ ಪ್ರಶ್ನೆ ಬಂದಿತ್ತು ಎಮ್ ಎನ್ ಶ್ರೀನಿವಾಸರು ಬರೆದಂಥ ಪುಸ್ತಕಗಳ ಮೇಲೆ ಪ್ರಶ್ನೆಯನ್ನು ಕೇಳಿದರು ಅದನ್ನು ಕೂಡ ನೆನಪಿಟ್ಟುಕೊಳ್ಳಿ ಆ ಒಂದು ಕೃತ್ಯಗಳನ್ನ ನೋಡ್ಕೊಂಬಿಡೋಣ ಇಲ್ಲಿ ಒಂದು ಬಾರಿ ಯಾವುದು ಇಂಡಿಯನ್ ವಿಲೇಜಸ್ ಅಂತಕ್ಕಂಥದ್ದು ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ರಿಮೆಂಬರ್ಡ್ ವಿಲೇಜ್ ಅಂತಕ್ಕಂಥದ್ದು ಯಾರಂದರೆ ಎಮ್ ಎನ್ ಶ್ರೀನಿವಾಸ್ ಅವರು ಬರೆದಿದ್ರು ಅಂತಕ್ಕಂಥದ್ದನ್ನ ನೋಡ್ಬೋದು ಇವರ ಪ್ರಮುಖ ಪುಸ್ತಕ ಯಾವುದಂದರೆ ದಕ್ಷಿಣ ಭಾರತದ ಕೊಡವರ ಧರ್ಮ ಸಮಾಜ ಅಂತಕ್ಕಂಥದ್ದು ಎ ಆರ್ ರ್ಯಾಡ್ಕ್ಲಿಪ್ ಬ್ರೌನ್ ಮಾರ್ಗದರ್ಶನದಲ್ಲಿ ಇವರು ಬರೆದಿದ್ದರು ಅಂತಕ್ಕಂಥದ್ದನ್ನ ನೋಡ್ಬೋದು ಯಾರು ರ್ಯಾಡ್ಕ್ಲಿಪ್ ಅವರು ಬ್ರೌನ್ ಯಾರಂದರೆ ಈ ಒಂದು ಎಮ್ ಎನ್ ಶ್ರೀನಿವಾಸ ಅವರ ಗುರುಗಳಾಗಿದ್ದರು ಇದನ್ನು ಕೂಡ ನೆನಪಿಟ್ಕೊಳ್ಳಿ ಮುಂದಿನ ಪ್ರಶ್ನೆ ಎಸ್ ಈ ರೀತಿಯಾಗಿದೆ ನೀವು ಹಡಗಿನಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹೊರಟಿದ್ದೀರಿ ಆಗ ಈ ಹೇಳಿಕೆಯು ಸರಿಯಾಗಿರುತ್ತದೆ ಅಂತ ಕೇಳಿದರೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಿರಬೇಕಾದ್ರೆ ಈ ಹೇಳಿಕೆ ಸರಿಯಾಗಿದೆ ಸರಿಯಾದಂಥ ಉತ್ತರ ಯಾವುದು ಒಂದು ದಿನವನ್ನು ಕಳೆದುಕೊಳ್ಬೇಕಾಗ್ತದೆ ಅಂತ ಹೇಳಿದರೆ ಒಂದು ದಿನವನ್ನು ಹೆಚ್ಚಿಸಿಕೊಳ್ಬೇಕಾಗ್ತದೆ ಅಂತ ಹೇಳಿದಾರೆ ನಂತರದಲ್ಲಿ ಇಲ್ಲಿ ದಿನಾಂಕ ಮತ್ತು ದಿನಗಳನ್ನ ಬದಲಾಯಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ತಾರೆ ನಂತರದಲ್ಲಿ ಒಂದು ದಿನವನ್ನು ಎರಡು ಬಾರಿ ಗಣನೆಗೆ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ ಇಲ್ಲಿ ಸರಿಯಾದಂಥ ಉತ್ತರ ಅಂದರೆ ಒಂದು ದಿನವನ್ನು ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಕಳೆದುಕೊಳ್ಬೇಕಾಗ್ತದೆ ಇದೇ ರೀತಿಯಂಥ ಪ್ರಶ್ನೆ ಏನಂದರೆ ಹಿಂದೆ ಒಂದು ಬಾರಿ ಪರೀಕ್ಷೆಯಲ್ಲಿ ಕೇಳಾಗಿತ್ತು ಅದು ಕೂಡ ನೀವು ನೆನಪಿಟ್ಕೊಳ್ಬೋದು ಇನ್ನು ಇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ನಾವು ಅದೇನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದರ ಮೇಲೆ ಗಮನವನ್ನು ಹರಿಸಬೇಕಾಗತ್ತೆ ಹಡಗು ಮತ್ತು ವಿಮಾನದಲ್ಲಿ ಪ್ರಯಾಣಿಸ್ತಕ್ಕಂಥವರು ಈ ರೇಖೆಯನ್ನು ದಾಟಬೇಕಾದ್ರೆ ಅಂದರೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಬೇಕಾದ್ರೆ ದಿನಾಂಕ ಮತ್ತು ದಿನಗಳನ್ನು ಬದಲಾಯಿಸ್ಕೊಳ್ಬೇಕಾಗ್ತದೆ ಯಾವುದೇ ಹಡಗು ಈ ರೇಖೆಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಒಂದೇ ದಿನವನ್ನು ಎರಡು ಬಾರಿ ಗಣ್ಣೆಗೆ ತೆಗೆದುಕೊಳ್ಬೇಕಾಗ್ತದೆ ಅದೇ ರೀತಿ ಈ ರೇಖೆಯನ್ನು ಪೂರ್ವದಿಂದ ಪಶ್ಚಿಮದ ಕಡೆಗೆ ಹಾದು ಹೋಗುವಾಗ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಯಾವಾಗಲೂ ಮ್ಯಾಪನ್ನು ನೋಡಿದಾಗ ಮೇಲೆ ಉತ್ತರ ಬರುತ್ತೆ ಈ ಒಂದು ಭಾಗ ಪೂರ್ವ ಇದೆ ಇಲ್ಲಿ ನಂತರದಲ್ಲಿ ಪಶ್ಚಿಮ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಅಂದರೆ ಈ ಕಡೆಯಿಂದ ಈ ಕಡೆ ಬರುವಾಗ ಏನಾಗುತ್ತೆ ಅಂದರೆ ಅಂದರೆ ಉತ್ತರ ಅಮೆರಿಕಾದಿಂದ ಏಷ್ಯಾದ ಕಡೆಗೆ ಒಂದು ದಿನವನ್ನು ಕಳೆದುಕೊಳ್ಬೇಕಾಗ್ತದೆ ಮುಂದಿನ ಪ್ರಶ್ನೆ ಭೂಚಿಪ್ಪಿನ ಕೆಳಭಾಗವು ಸಿಲ್ಕ್ ಮತ್ತು ಮೆಗ್ನೇಷ್ಯಮ್ಗಳಿಂದ ಕೂಡಿದ್ದು ಅದನ್ನು ಈ ರೀತಿ ಕರೀತಾರೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಇಲ್ಲಿ ಸಿಲ್ಕಲ್ಲಿ ಸಿಲಿಕ್ ಮಾಡ್ಕೊಳ್ಳಿದ್ದಾನ ಏನು ಸಿಲಿಕ್ ಅಂತಕ್ಕಂಥದ್ದು ಸ್ವಲ್ಪ ಸ್ಪೆಲ್ಲಿಂಗ್ ಇದೆ ಸಿಲ್ಕ್ ಮತ್ತು ಮೆಗ್ನೀಷಿಯಮ್ಗಳಿಂದ ಕುಡಿದು ಅದನ್ನು ಈ ರೀತಿ ಕರೆಯಲಾಗಿದೆ ಅಂತಕ್ಕಂಥದ್ದು ಯಾವ ರೀತಿ ಕರಿತಾರೆ ಅದನ್ನು ಸೈಮಾ ಅಂತ ಕರಿತಾರ ಸಿಯಾಲ್ ಎಸೋಸ್ಪಿಯರ್ ಗುಟೆನ್ಬರ್ಗ್ ಸೀಮಾ ವಲಯ ಈ ರೀತಿಯಾದಂಥ ಒಂದು ಪ್ರಶ್ನೆ ಒಂದು ಬಾರಿ ಶಿಲಾಗೋಳದ ಮೇಲೆ ಪ್ರಶ್ನೆಯನ್ನು ಕೇಳ ಕೇಳಲಾಗಿತ್ತು ಭೂಚಿಪ್ಪಿನ ಕೆಳಭಾಗದ ಏನು ಹೇಳ್ತಾ ಇದನ್ನು ಸಿಯಾಲ್ ಸಿಯಾಲ್ ಮತ್ತು ಮೆಗ್ನೇಷ್ಯಮ್ಗಳಿಂದ ಕುಡಿದು ಅದನ್ನು ಏನಂತ ಕರಿತಾರೆ ಸಿಯಾಲ್ ಅಂತಕ್ಕಂಥದ್ದು ಸಿಲಿಕ್ ಮತ್ತು ಮೆಗ್ನೇಷಿಯಮ್ ಏನು ಸಿಲಿಕ್ ಮತ್ತು ಸಿಲ್ಕ್ ಅಲ್ಲ ಸಿಲಿಕ್ ಮತ್ತು ಮ್ಯಾಗ್ನೇಷಿಯಮ್ ಈ ಎರಡು ಕೂಡಿದ್ರೆ ಏನಂತ ಕರಿತಾರೆ ಅಂದರೆ ಸೈಮಾ ಅಂತ ಕರಿತಾರೆ ಯಾವುದು ಸಿಲಿಕ್ ಮತ್ತು ಮ್ಯಾಗ್ನೇಷಿಯಮ್ ಕೂಡಿದ್ರೆ ಸೈಮಾ ಅಂತ ಕರಿತಾರೆ ಇನ್ನು ಸಿಲಿಕ್ದ ಜೊತೆಗೆ ಅಲ್ಯೂಮಿನಿಯಮ್ ಏನಾದರೂ ಕೂಡಿದರೆ ಏನು ಅಲ್ಯುಮಿನಿಯಂ ಇಲ್ಲಿ ಸಿಲಿಕ್ ಜೊತೆಗೆ ಮೆಗ್ನೇಷಿಯಂ ಮಾಡಿದ್ರಾಗ ಸೈಮ ಬಂತ ಬರುತ್ತೆ ಸಿಲಿಕ್ ಜೊತೆಗೆ ಅಲ್ಯೂಮಿನಿಯಂ ಕುಡಿದ್ರೆ ಏನಂತ ಬರುತ್ತೆ ಸಿ ಎಲ್ ಆಗುತ್ತೆ ಇದು ಕೂಡ ನೆನಪಿಟ್ಕೊಳ್ಳಿ ಅಂದರೆ ಭೂಮಿಯ ಒಂದು ರಚನೆಯನ್ನು ನೋಡ್ತಿರಬೇಕಾದ್ರೆ ಮೂರು ಪ್ರಮುಖ ಅಂತರಾಳದ ಪದರಗಳನ್ನು ನೋಡ್ತೀವಿ ಮೊದಲನೇದಾಗಿ ಭೂಚಿಪ್ಪು ಅಂತ ಬರುತ್ತೆ ನಂತರದಲ್ಲಿ ಮ್ಯಾಂಟಲ್ ಮತ್ತು ಕೇಂದ್ರಗಳು ಅಂಥೇಳಿ ಬರುತ್ತೆ ಅದನ್ನು ಅದೇನು ಮಾಡಬೇಕಾದ್ರೆ ಇದನ್ನು ಈ ರೀತಿಯಾಗಿ ನಾವು ನೋಡ್ಕೊಳ್ಬೇಕಾಗತ್ತೆ ಗುಟೇನ್ ಬರ್ಗದ ಮೇಲೆ ಕೂಡ ಒಂದು ಬಾರಿ ಪ್ರಶ್ನೆ ಬಂದಿತ್ತು ಅದ್ರಿಗೆ ಕೂಡ ನೀವು ಗಮನವನ್ನು ಹರಿಸ್ಬೇಕು ಭೂಚಿಪ್ಪು ಮತ್ತು ಮ್ಯಾಂಟಲ್ ಸಂಧಿಸ್ತಕ್ಕಂಥ ಸೀಮಾ ವಲಯವನ್ನು ಭೂಚಿಪ್ಪು ಮತ್ತು ಮ್ಯಾಂಟಲ್ ಅಂದರೆ ಫಸ್ಟ್ ಏನು ಬರ್ತಂದರೆ ಭೂಚಿಪ್ಪು ಬರುತ್ತೆ ಏನು ಬರುತ್ತೆ ಭೂಚಿಪ್ಪು ಸೆಕೆಂಡ್ ಒನ್ ಮ್ಯಾಂಟಲ್ ಅಂತ ಬರುತ್ತೆ ಸೊ ಈ ಭೂಚಿಪ್ಪು ಮತ್ತು ಮ್ಯಾಂಟಲ್ ಸಂಧಿಸ್ತಕ್ಕಂಥ ಈ ವಲಯ ಏನಿದೆ ಇದಕ್ಕೇನಂತ ಕರಿತಾರೆ ಅಂದರೆ ಮ್ಯಾ ಮೊಹರೋ ವ್ಯಸಿಕ್ ಅಂತ ಕರಿತಾರೆ ಏನಂತ ಕರಿತಾರೆ ಮೊಹರೋ ವಿಸಿಕ್ ನಂತರಲ್ಲಿ ಮ್ಯಾಂಟಲ್ ಮತ್ತು ಕೇಂದ್ರಗೋಳ ಅಂತ ಬರುತ್ತೆ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸ್ತದೆ ಅದನ್ನು ಗುಟೇನ್ ಬರ್ಗ್ ಸೀಮಾ ವಲಯ ಅಂತ ಕರಿತಾರೆ ಅರ್ಥ ಆಗಿದೆ ಅನ್ಕೋತೀರಿ ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ನ್ಯೂಜಿಲ್ಯಾಂಡ್ ಕಕಟೋವಾ ಕಿಲಿಮಂಜರೋ ಮತ್ತು ಮೌಂಟ್ ಮೆಸೋವಿಯಸ್ ಅಂತಿದೆ ಸೊ ನ್ಯೂಜಿಲೆಂಡಲ್ಲಿ ಒಂದು ಪ್ರಮುಖ ಜ್ವಾಲಾಮುಖಿ ಹೆಸರನ್ನು ನಾವು ಇಲ್ಲಿ ನೆನ್ಪಿಟ್ಕೊಳ್ಬೇಕು ಕೇವಲ ನ್ಯೂಜಿಲೆಂಡ್ ಅಂತಲ್ಲ ನ್ಯೂಜಿಲೆಂಡ್ ಇರ್ತಕ್ಕಂಥ ಪ್ರಮುಖ ಒಂದು ಜ್ವಾಲಾಮುಖಿಯನ್ನು ನಾವಿಲ್ಲಿ ಗಂಡನಿಗೆ ತೆಗೆದುಕೊಳ್ಬೇಕಾಗತ್ತೆ ಕಕಟೋವಾ ಅಂತಕ್ಕಂಥದ್ದು ಕೂಡ ಪ್ರಮುಖ ಒಂದು ಜ್ವಾಲಾಮುಖಿ ಇದೆ ನಂತರದಲ್ಲಿ ಇಲ್ಲಿ ಕಿಲಿಮಂಜರೋ ಅಂತಕ್ಕಂಥದ್ದು ಕೂಡ ಒಂದು ಪ್ರಮುಖ ಜ್ವಾಲಾಮುಖಿ ಇದೆ ನಂತರದಲ್ಲಿ ಮೌಂಟ್ ವೆಸೋವಿಸ್ ಅಂತಕ್ಕಂಥದ್ದು ಕೂಡ ಪ್ರಮುಖ ಜ್ವಾಲಾಮುಖಿ ಇದೆ ಸೊ ಯಾವ ಜ್ವಾಲಾಮುಖಿಗೆ ಸಂಬಂಧವನ್ನು ಪಡ್ತಾವೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡಬೇಕಾಗತ್ತೆ ಯಾವ ಜ್ವಾಲಾಮುಖಿಗೆ ಸಂಬಂಧಪಡ್ತಾವೆ ಅಂತಕ್ಕಂಥದ್ದು ನೋಡೋದಾದ್ರೆ ಸರಿಯಂತ ಉತ್ತರ ಯಾವುದಂದರೆ ಆಪ್ಷನ್ ಬಿ ಇವೆಲ್ಲವೂ ಕೂಡ ಸೂಕ್ತ ಜ್ವಾಲಾಮುಖಿಯಲ್ಲಿ ಬರ್ತವೆ ಆಪ್ಷನ್ ಬಿ ಇಲ್ಲಿ ಅಂತ ಉತ್ತರ ಇನ್ನು ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತದೆ ಈ ಹೇಳಿಕೆ ಯಾರಿಗೆ ಸಂಬಂಧಿಸಿದೆ ಅಂತ ಕೇಳಿದಾರೆ ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತದೆ ನಿಮ್ಮ ಕೈಗಳು ಆ್ಯಡಮ್ ಸ್ಮಿತ್ ಲಿಯೋನಾಲ್ ರಾಬಿನ್ಸ್ ಪಾಲ್ ಎ ಸ್ಯಾಮ್ಯುವಲ್ ಮತ್ತು ಆಲ್ಫ್ರೆಡ್ ಮಾರ್ಷಲ್ ಅಂತ ಕೊಟ್ಟಿದ್ದಾರೆ ಆ್ಯಡಮ್ ಸ್ಮಿತ್ರನ್ನು ಅರ್ಥಶಾಸ್ತ್ರ ಪಿತಾಮ ಅಂತ ಕರಿತಾರೆ ಕೊರತೆ ವ್ಯಾಖ್ಯಾನದ ಪಿತಾಮ ಅಂತೇಳಿ ರಾಬಿನ್ಸ್ನ ಕರಿಬೋದು ಇವರು ಕೂಡ ಸ್ಯಾಮುವಲ್ಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಆಲ್ಫ್ರೆಡ್ ಯೋಗಕ್ಷೇಮ ವ್ಯಾಖ್ಯೆಯ ಪಿತಾಮ ಅಂತ ಕರಿಬೋದು ಯೋಗಕ್ಷೇಮ ವ್ಯಾಖ್ಯಾನ ನೀಡಿದವರು ಆಲ್ಫ್ರೆಡ್ ಮಾರ್ಷಲ್ರವರ ವ್ಯಾಖ್ಯಾನ ಇದು ಯಾವುದಂದ್ರೆ ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತದೆ ನೀತಿ ಆಯೋಗವನ್ನು ಯಾವಾಗ ರಚಿಸಲಾಯಿತು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಹದಿನೈದರಲ್ಲಿ ರಚನೆಯಾಯಿತು ವಾಣಿಜ್ಯ ವಿಕಸನದ ಡ್ಯಾಶ್ ಹಂತದಲ್ಲಿ ಗ್ರಾಮ ಮತ್ತು ಸಮುದಾಯಗಳು ಹುಟ್ಟಿಕೊಂಡವು ಅದು ಬೇಸಾಯ ಹಂತ ಅಥವಾ ಕೃಷಿ ಹಂತ ಆಪ್ಷನ್ ಸರಿ ಅಂತ ಉತ್ತರ ಇನ್ನು ಟೇನೋಟೀಟ್ ಲಾನ್ ಎಂದರೆ ಏನು ಅಂತ ಕೇಳಿದ್ದಾರೆ ಟೇನೋ ಟೀಟ್ ಲಾನ್ ಹೀಗಂದರೆ ನಿಮ್ಮ ಅಕ್ಕಿಗಳು ಭೂಮಿಯಿಂದ ಉದಯಿಸುವ ಕಲ್ಲು ಜ್ವಾಲಾಮುಖಿಯಿಂದ ಉದಯಿಸುವ ಕಲ್ಲು ನೀರಿನಿಂದ ಉದಯಿಸುವ ಕಲ್ಲು ಅಂತ ಕೊಟ್ಟಿದ್ದಾರೆ ಸರಿ ಅಂತ ಉತ್ತರ ನೀರಿನಿಂದ ಉದಯಿಸುವ ಕಲ್ಲು ಆಪ್ಷನ್ ಸಿ ಸರಿ ಅಂತ ಉತ್ತರ ಇನ್ನು ಬೌದ್ಧ ಧರ್ಮದ ಪಂಗಡಗಳು ಕೇಳಿದರೆ ಹೀನಾಯನ ಮತ್ತು ಮಹಾಯನ ಶ್ವೇತಾಂಬರ ಮತ್ತು ದಿಗಂಬರ ಹೀನಯನ ಮಹಾಯನ ಮತ್ತು ವಜ್ರಯನ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಶ್ವೇತಾಂಬರ ಮತ್ತು ದಿಗಂಬರ ಅವ್ರದ್ದು ಜೈನ ಧರ್ಮದ್ದು ಇನ್ನು ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟಂಟ್ ಕ್ರೈಸ್ತ ಧರ್ಮದ್ದು ಹೀನಾಯನ ಮಹಾಯನ ಜೊತೆಗೆ ವಜ್ರವನ್ನು ಕೊಡಬರ್ತೆ ಹೀಗಾಗಿ ಆಪ್ಷನ್ ಸಿ ಸರಿ ಅಂತ ಉತ್ತರ ಆಪ್ಷನ್ ಸಿ ಮುಂದಿನ ಪ್ರಶ್ನೆ ಗ್ರೀಕರ ಒಂದು ಸರ್ವಾಧಿಕಾರಗಳ ಡ್ಯಾಶ್ ಅಂತ ಕರಿತಾಯಿದ್ರು ಗ್ರೀಕರ ಸರ್ವಾಧಿಕಾರಗಳ ಟೈರನ್ಸ್ ಅಂತ ಕರಿತಾಯಿದ್ರು ಆಪ್ಷನ್ ಎ ಇಲ್ಲಿ ಅಂತ ಉತ್ತರ ಯಾವುದು ಆಪ್ಷನ್ ಎ ಇಲ್ಲಿ ಅಂತ ಉತ್ತರ ಟೈರನ್ಸ್ ಅಂತಕ್ಕಂಥದ್ದು ಇನ್ನು ಫ್ಯಾರೋ ಅಂತಕ್ಕಂಥದ್ದು ಯಾರನ್ನ ಕರಿತಾಯಿದ್ರು ಈಜಿಪ್ಟ್ನ ರಾಜರನ್ನ ಫ್ಯಾರೋ ಅಥವಾ ಫೇರೋ ಅಂತ ಕರಿತಾಯಿದ್ರು ಇವನು ತನ್ನನ್ನು ತಾನು ಡಿಕ್ಟೇಟರ್ ಎಂದು ಘೋಷಿಸಿಕೊಂಡಿದ್ದಾನೆ ಯಾರದು ಅಲೆಕ್ಸಾಂಡ್ರಾ ಜೂಲಿಯಸ್ ಸೀಸರ್ ಕ್ರಾಸ್ಟ್ ಅಗಸ ಸೀಸರ್ ಇದೆ ಅಂತ ಉತ್ತರ ಯಾವುದು ಜೂಲಿಯಸ್ ಸೀಸರ್ ಆಪ್ಷನ್ ಬಿ ನಂತರದಲ್ಲಿ ಮುಂದಿನ ಪ್ರಶ್ನೆ ಚೀನಾದ ಮೊದಲು ಮಾಡಿತಾನೆ ಯಾವುದು ಅಂತ ಕೇಳಿದರೆ ಶಾಂಗ್ ಚೌ ಸುಂಗ್ ಯಾವುದು ಅಂತ ಕೊಟ್ಟಿದ್ದಾರೆ ಸರಿಯಾದಂಥ ಉತ್ತರ ಶಾಂಗ್ ಅಥವಾ ಶಾಂಗ್ ಯಾವ ರೀತಿಯಾಗಿ ಕೂಡ ಬರಿಬೋದು ಶಾಂಗ್ ಮಾಡಿತಾನ ಸರಿ ಅಂತ ಉತ್ತರ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ ನಮ್ಮ ಒಂದು ವೀಡಿಯೋ ಇಷ್ಟ ಆಗ್ತದೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಧನ್ಯವಾದಗಳು